ನಾನು ಬಂದೆ ಅಂತ ಹೇಳ್ತಾರ, ನಾ ಹೇಳಿದ್ಮೇಲೆ ಆದ್ರೆ ನೀವು ಹೋಗ್ಬೋದು ಅಂತ ಹೇಳ್ತೇನೆ ನಾನು. ನೋಡ್ ಆದ್ರೆ ಹೋಗ್ಬೋದು ಅಂತ ಅನ್ಸಿರುತ್ತೆ ಕೇಳಿರು. ಆದ್ರೆ ಅವ್ನು ಕೇಳ್ತಾನೆ ಇದನ್ನೇನಾದ್ರು ಮಾಡಿ ಉಳಿಸಲ್ ಬರ್ತಾ ಅಂತ ಹೇಳ್ತಾರೆ. ಯಾಕೆ ಆ ತಪ್ಪಾಗಿ ಚರ್ಮ ಎಲ್ಲ ಕೊಳಸ್ ವಾಸನೆ ಬರ್ತಾ ಇರುತ್ತೆ. ಉಳಿಸ್ಲಿಕ್ಕೆ ಬರ್ತಾ ಅಂತ ಕೇಳಿದಾಗ ಏನ್ ಹೇಳ್ಬೇಕಾಗಿತ್ತು ನಾವು? ಅದಕ್ಕೊಂದು ಮೆಥಡ್ ಕಟ್ಕೊಂಡೆ ಅಂತಾನೆ. ಮುಂಚೆ ಹೇಳ್ಬಿಡ್ತೀನಿ ನಾನು, ಯಾಕೆ ನನಗೂ ಅಷ್ಟೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಅಪ್ರೋಚ್ ಹೆಂಗ್ ಮಾಡ್ಬೇಕು ಅವ್ರಿಗೆ. ನೀವು 11 ಚಾಪ್ಟರ್ ನಾನು ನೋಡ್ತಾ ಇದ್ದೇನೆ ಅಂದ್ಕೊಳೆ, ಇಲ್ಲ ನೀವು ಫಸ್ಟ್ ಏನೇ ಇರಲಿ ಆಸ್ಪತ್ರೆ ಉಳಿ, ಅಡ್ಮಿಟ್ ಆಗ್ಬೇಕಾಗುತ್ತೆ, ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡಿ, ಬರೋದಿಲ್ಲ ಈಗ ಇನ್ಸುಲಿನ್ ಹಾಕ್ಬೇಕು, ನಿಮ್ಗೆ ಟ್ರೀಟ್ಮೆಂಟ್ ಮಾಡಬೇಕು, ಹಿಂಗೆ ಅಂತ ಹೇಳಿ ಅವಾಗ ಆಸ್ಪತ್ರೆಯಲ್ಲಿ ತೋರಿಸಿ ಮತ್ತೊಂದು ಎರಡು ಪೇಷೆಂಟ್ ಇರ್ತಾರೆ ಇಲ್ಲಿ ಕಟ್ ಮಾಡಿಸ್ಕೊಂಡಿರ್ತಾರೆ, ಅವ್ರು ನೋಡ್ತಾರೆ ಇಲ್ಲ ನನಗೆ ಹಿಂಗೆ ಆಗಿತ್ತು ಹಿಂಗೆ ಆಯ್ತು ಅಂತ ಎಲ್ಲ ಅವ್ರಲ್ಲಿ ಹೇಳಿದ್ಮೇಲೆ ಇವನಿಗೆ ಓಹೋ ಇದು ರೋಗ ನಂಗೆ ಒಂದೇ ಬರೋದಿಲ್ಲ ತಗೊಂಡು ಬಂದಿದೆ. ನೋಡಿ ಸರ್ ಒಂದು ಒಂದು ಬೆಡ್ ಇರೋದಿಲ್ಲ, ಅವ್ರ ಬೇರೆ ಪಾದ ಅಷ್ಟೇ ಇರುತ್ತೆ, ನೀವು ಒಂದೇ ಬೆಡ್ ಬಂದಿರ್ತಾರೆ ಕಿರ್ಬೇಡ ಹೋದ್ರು ಹೋಗ್ಲಿ ಅವ್ನಿಗೆ ಅವನು ಕೆಳಗಡೆ ಅಂದ್ರೆ. ಸೊ ಬೆಟರ್ ಸಿ ಅಲೋ ದೆಮ್ ಟು ಸಿ ಅಂಡ್ ಫೀಲ್ ಪ್ಲೀಸ್. ಅವನಿಗೆ ಅದು ಗೊತ್ತಾಯ್ತು, ಅದು ನೋಡ್ದ ಅಂದ್ಮೇಲೆ ಅವರಲ್ಲಿ ನಾನು ಹಾಫ್ ಆಫ್ ಮೈ ಜಾಬ್ ಇಸ್ ಆಲ್ರೆಡಿ ಡನ್, ನಾನು ಅವ್ನಿಗೆ ಮೈಲಪ್ಪ ನೀವು ಕಟ್ ಮಾಡ್ಬೇಕು ಅಂದ್ರೆ ಮತ್ತೆ ಹೊಂಟ ಬರೋದಿಲ್ಲ, ಮತ್ತೆ ಅವ ಇಲ್ಲಿ ಸೀರಾ ನರ್ಸಿಂಗ್ ಹೋಗ್ತಾನೆ, ಅಲ್ಲಿ ಹೋಗಿ ಔಷಧಿ ಹಾಕಿ ಕಡಿಗದ ಕ್ಯಾಂಟೀನ್ ಬೆಟ್ ತಾನೇ ಉದ್ರ ಹೋಗ್ತದೆ. ಹಿಂದೆ ಬಂದು ಮತ್ತೊಂದಿಷ್ಟು ಮತ್ತೆ ಯಾರು ಕರ್ಕೊಂಡು ಹೋಗ್ತಾರೆ ಒತ್ತಾಯ ಮಾಡಿ ಅವನಿಗೆ, ಅವೆಲ್ಲ ಏನಾಗುತ್ತೆ ಅವ್ನ ಕಂಟ್ರೋಲಿಗೆ ಬರುವುದಿಲ್ಲ ಅವನು ಶುಗರ್. ಯಾಕೆ ಅಂತ ಟ್ರೆಮೆಂಡ ಸ್ಟ್ರೆಸ್, ಆ ಸ್ಟ್ರೆಸ್ ನಿಂದನೂ ಬರೋದು. ಬಹುಶಃ ಇವತ್ತೆಲ್ಲ ಪೇಪರ್ ನಾನು ನೋಡಿದಾಗಿಂದ ಸೊನ್ನೆ ಗುರುಗಳು ಯಾವುದೋ ಮಾತಾಡ್ತಾರೆ ಇದನ್ನ ಹೇಳಿದ್ರು, ನಮಗೆ ಲೋಭ ಜಾಸ್ತಿ ಆಗಿದೆ, ಹಣದ ಮೇಲೆ ಆಸೆ ಜಾಸ್ತಿ ಆಗಿದೆ, ಆ ಲೋಭದಿಂದ ನಮಗೆ ಡಯಾಬಿಟಿಸ್ ಬರ್ತದೆ ಅಂತ ಇವತ್ತು ಯಾವುದೋ ಒಂದು ಪೇಪರ್ ಹೇಳಿದ್ರು. ಬಹುಶಃ ನಮ್ಮ ಡಯಾಬಿಟಿಕ್ ಕಾನ್ಫರೆನ್ಸಿಗೆ ಅವ್ರನ್ನು ಕರೆಸ್ತೇವೆ ನಾವು, ಯಾಕೆ ದಟ್ಸ್ ಆಲ್ಸೋ ಎ ಮೋಡ್ ಆಫ್ ಟ್ರೀಟ್ಮೆಂಟ್. ಅವರು ಬಹಳ ಸತಿ ನಮ್ಮ ಹತ್ರ ಇಂಟ್ರಾಕ್ಟ್ ಮಾಡ್ತಾರೆ, ಕೆಲವೊಂದು ಡಯಾಬಿಟಿಕ್ ಡಿಟೆಕ್ಷನ್ ಕ್ಯಾಂಪ್ ಅಲ್ಲಿ ಮಾಡಿದ್ವಿ ರೀಸೆಂಟಾಗಿ ಒಂದು 3 ತಿಂಗಳ. ಹಾಗಾಗಿ ಡಯಾಬಿಟಿಸ್ ಬಗ್ಗೆನೇ ನಿಮ್ಗೆ ಹೇಳಬೇಕು ಅಂದ್ರೆ, ಡಯಾಬಿಟಿಸ್ ನಿಜವಾದ ರೋಗವೇ ಅಲ್ಲ ನಿಜವಾಗಿ ನೋಡಿದ್ರೆ. ಯಾಕಂದ್ರೆ ನಮ್ಗೆ ಇಲ್ಲಿವರೆಗೆ ಗೊತ್ತಿದೆ, ನಾವು ತಿಳ್ಕೊಂಡಿದ್ದೇನಿದೆ ಸೈನ್ಸ್ ಎಲ್ಲರೂ ಹೇಳ್ತಾರೆ ಸಿಕ್ಕಾಪಟ್ಟೆ ಅಡ್ವಾನ್ಸ್ ಆಗಿದೆ. ನೋ ಇಟ್ ಇಸ್ ನಾಟ್ ಅಡ್ವಾನ್ಸ್, ನಾಟ್ ಈವನ್ ಬೇಕಾದ್ರೆ ರಾಕೆಟ್ ಕಳಿಸ್ರಿ, ರಾಕೆಟ್ ಕಳಿಸ್ರಿ ಅದು ಬೇಕಾದ್ರೆ ನೋಡೋದು ಇಲ್ಲಿ ಏನೋ ಆಗಲಿ ಅದೆಲ್ಲ ಪ್ರಶ್ನೆ ಅಲ್ಲ. ಬಟ್ ಕಂಪ್ಯಾರಿಟಿವ್ಲಿ ನಾವು ಹಿಂದಿನ ಅವ್ರದ ಆ್ಯಕ್ಚುಲಿ ಅವ್ರದ್ದೆಲ್ಲ ಡೆವಲಪ್ಮೆಂಟು ಅವ್ರು ಮಾಡಿರುವಂಥ ವಿಚಾರಗಳು ಅವ್ರು ಹೇಳಿರುವ ತತ್ವಗಳನ್ನ ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ಸೈನ್ಸ್ ಇಸ್ ನಾಟ್ ಅಡ್ವಾನ್ಸ್, ಇಟ್ಸ್ ಇನ್ ಎ ವೆರಿ ಪ್ರಿಮಿಟಿವ್ ಸ್ಟೇಜ್, ಬಹಳ ಕೆಳಗಿನ ಸ್ಥಳದಲ್ಲಿದೆ, ಮತ್ತೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಳುವಲ್ಲಿ ಬಹಳ ಹಿಂದುಳಿಸಿದೆ. ಹಾಗಾಗಿ ಈ ಪದ್ಧತಿ ಇದನ್ನೆಲ್ಲ ಹ್ಯಾಂಗ್ ಮಾಡಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗಿತ್ತು ಅಂದ್ರೆ ನೋಡ್ತಾ ಇದ್ದೀನಿ. ಬಹುಶಃ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಏನು ಈ ಏರಿಯಾ ಇದೆ ಆ ಡಿಸ್ಟ್ರಿಕ್ಟ್ ಎಸ್ಪೆಷಲಿ ಇಲ್ಲೆಲ್ಲ ಬಹಳಷ್ಟು ಮಂದಿ ನಾನು ನೋಡಿದಾಗ ಇಲ್ಲಿ ಎಲ್ಲ ಜಾತಿಗಳಲ್ಲಿ ಇರ್ಬೋದು. ಇಲ್ಲಿ ಹವ್ಯಕ ಕಮ್ಯುನಿಟಿ ಅಂತ ನಾವೇನ್ ಕರಿತೀವಿ, ಹವ್ಯಕರೆ ಜಾಸ್ತಿ ಇದ್ದಾರೆ ಇಲ್ಲಿ, ಅದೊಂದು ಕಮ್ಯುನಿಟಿ ಆಗಿ ಡೆವಲಪ್ ಆಗಿ ಬಂದಿದೆ. ಯಾಕಂದ್ರೆ ಈ ಬ್ರಾಹ್ಮಣ ವೈಶೇಷ ಕ್ಷೇತ್ರ ಬಗ್ಗೆ ನನ್ನ ಡೆಫಿನೇಷನ್ ಬಹಳ ಬೇರೆ ಇದೆ. ನಾನು ಹೇಳೋದು ಈ ಬ್ರಾಹ್ಮಣದ ಡೆಫಿನೇಷನ್ ಅಲ್ಲ, ಮತ್ತು ಐ ಡೋಂಟ್ ಬಿಲೀವ್ ಇನ್ ಗಾಡ್ಸ್. ಯಾಕಂದ್ರೆ ನಿಮ್ಗೆ ಒಂದು ಸಿಂಪಲ್ ಉದಾಹರಣೆ ಕೊಡ್ಬೇಕು ಅಂದ್ರೆ ಬ್ರಾಹ್ಮಣ ವೈಶೇಷೇತ್ರ ಕ್ಷೇತ್ರ ಜಾತಿ ಒಳಗೆ ಏನಿದೆ ಸರ್ನಾಮಿ ಬರೋದಲ್ಲ, ಅದು ಎಲ್ಲ ವೃತ್ತಿಗಳು ನೀವು ಯಾವ್ಯಾವ ಕೆಲಸ ಮಾಡ್ತೀವೋ ಅದೆಲ್ಲ ವೃತ್ತಿಗಳಲ್ಲಿ ನಾಲ್ಕು ಧರ್ಮಗಳು ವರ್ಣಾಶ್ರಮ ಮಾಡಕ್ಕೆ ಆಗ್ತಾರೆ. ಅವರು ವರ್ಣ ಅಂದ್ರೆ ನಮ್ ಕಲರ್ ಅಲ್ಲ, ಆಶ್ರಮಗಳಿಗೂ ವರ್ಣ ಬ್ರಾಹ್ಮಣ ಶುದ್ಧ ವೈಶ್ಯ ಕ್ಷೇತ್ರ ಹಂಗೆ ಬ್ರಾಹ್ಮಣ ಯಾರು ನಿಮ್ಗೆ ಡಾಕ್ಟರ್ ಅಲ್ಲಿ ನಾ ಹೇಳ್ತೀನಿ ಸಿಂಪಲ್ ಆಗಿ ಒಂದು ಉದಾಹರಣೆ ಇಲ್ಲ. ಬ್ರಾಹ್ಮಣನಲ್ಲಿ ಅಂದ್ರೆ ಡಾಕ್ಟರ್ ಅಲ್ಲಿ ಬ್ರಾಹ್ಮಣ ಯಾರು ವೈಶ್ಯ ಯಾರು ಶುದ್ಧ ಯಾರು ಕ್ಷೇತ್ರ ಬ್ರಾಹ್ಮಣ ಡಾಕ್ಟರು ಅಂದ್ರೆ ಸೊನ್ನೆ ಪ್ರೈಸ ಡಾಕ್ಟರ್ ಅವ್ರಿಗೆ ಬ್ರಾಹ್ಮಣ ಡಾಕ್ಟರ್ ಅಂತ ತಿಳ್ಕೊಬೇಡಿ ದಯಮಾಡಿ, ಹಂಗಲ್ಲ ಬ್ರಾಹ್ಮಣ ಡಾಕ್ಟರ್ ಅಂದ್ರೆ ನೀವು ಒಂದು ಕಂಪ್ಲೇಂಟ್ ಇದ್ದು ಹೋಗಿದ್ದೀರಿ ಈಗ ನಿಮ್ಗೆ ಟ್ಯಾಬ್ಲೆಟ್ಸ್ ಬಂದೆ ಆಪರೇಷನ್ ಬಂದೆ ಏನೋ ತೋರಿಸ್ಕೊಳ್ಳಿಕ್ಕೆ ಹೋಗ್ತೀವಿ ನೋಡ್ತೇವೆ ನಾವು ನೋಡಿ ಹಿಂಗೆ ಮಾಡಿ ಹೌದಪ್ಪ ಹಿಂಗಿದೆ ಹಿಂಗೆ ಟ್ರೀಟ್ಮೆಂಟ್ ಗುಳಿಗೆ ತಗೋಬೇಕು ಡಾಕ್ಟರ್ ಎಷ್ಟು ದಿವ್ಸ ಗುಳಿಗೆ ತಗೋಬೇಕು ಆವಾಗ ವಿಚಾರ ಮಾಡಿ ನೋಡ್ಬೇಕಾಗ್ತದೆ ನಾವು ಅವನು ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಅಂತ ಹೇಳಿ ನೀ ಸಾಯಿಲ್ ತನಕ ಗುಳಿಗೆ ತಗೋಬೇಕು ಅಂದ್ರೆ ಭಾಳ ಬೇಜಾರಾಗುತ್ತೆ ನೋಡಿ ಹೇಳೋದು ಎಷ್ಟು ಇಂಪಾರ್ಟೆನ್ಸ್ ಇರ್ತದೆ ಈ ಇರಲಿ ತನಕ ತಗೋಬೇಕು ಅಂತ ಹೇಳ್ಬೇಕು ಸಿ ದ ಸೇಮ್ ವರ್ಡ್ ಇಫ್ ಯು ಯೂಸ್ ಅವರಿಗೆ ಹೇಳುವಾಗ ನೀವು ಎರಲ್ಲಿ ತನಕ ತಗೋಬೇಕು ಸಾಯಲ್ಲಿ ತನಕ ನೀವು ತಗೋಬೇಕು ಅಂದ್ಕೊಳ್ಳಿ ಇಟ್ ಯೂಸ್ ಎ ವೆರಿ ರಾಂಗ್ ನೋಷನ್ ಅವ್ರಿಗೆ ಬಂದ್ಕೊಳ್ಳಿ ಅಂದ್ರೆ ಡಾಕ್ಟರ್ ಹೋಗ್ಕೊಳ್ಳಿ ಸಹಾಯ ಏನು ಮಾಡ್ತಾರೆ ಅಂದ್ರೆ ನೀವು ವರ್ಡ್ ಯೂಸ್ ಮಾಡುವಾಗ ಎಷ್ಟು ಕಾಶಿಯಸ್ ಆಗಿದ್ರು ನಮ್ಮ ಪ್ರೊಫೆಷನ್ ಬಹಳ ಡೇಂಜರ್ಸ್ ನೀವೇನೋ ಬಾಯ್ ಮಿಸ್ಟೇಕ್ ಹೇಳಿದ್ರು ಅವ್ರೇನಂತ ಯಾಕಂದ್ರೆ ಅವರು ಅವ್ರ ಲೆವೆಲ್ಗೆ ನಮ್ಮನ್ನು ತಂದು ಥಿಂಕ್ ಮಾಡ್ತಾ ಇರ್ತಾರೆ ಅವ್ರು ನಾವು ಹೇಳಿದ ಯಾವುದೇ ವಿಚಾರ ಹೇಳಿದ್ರು
ಇನ್ಹೇಳ್ತಾರೆ ಅವ್ರು ಮನೆಗೆ ಹೋಗಿ ಹೇಳ್ತಾರೆ ಈ ಗುಳಿಗೆನ, ಯಾಕಂದ್ರೆ ಅವ್ರು ಡಯಾಬಿಟಿಸ್ ಇದ್ದವ್ರಿಗೆ ಹೇಳಿದ್ದಾರೆ ಇಲ್ಲ ರೈಸಕ್ ಹಾಕ್ಬಿಟ್ಟು ಇವತ್ತು ಹೇಳಿದಾರೆ ನಂಗೆ ಅವರು ನೀನು ಕೇಸರಿ ಲಾಭ ತಿನ್ನೋಣ ಹೇಳಿದ್ದಾರೆ, ಅಂಡೇ ತಗೊಂಡೆ ಹೇಳ್ತಾರೆ ಎಲ್ಲ ಶುಗರ್ ಡೌನ್ ಆಗ್ತದೆ ಅಂತ ಹೇಳ್ತಾನೆ ಹೋಗಿ. ಯಾಕಂದ್ರೆ ಅವನು ಶುಸೆ ಹಾಕೋದಿಲ್ಲ ಅವನಿಗೆ ಯಾವತ್ತು ಕೇಸರಿನೇ ಹಾಕಿದ್ರೆ ಅವನಿಗೆ ಅವ್ನು ಅವ್ನು ಹೋಗಿ ಮನೆಗೆ ಹೋಗಿ ಹೇಳ್ತಾರೆ ಅವ್ರಿಗೆ ಮನೆಯಿಂದ ಫೋನ್ ಬರುತ್ತೆ ನನಗೆ ಡಾಕ್ಟ್ರೆ ಹಂಗೆ ಹೇಳಿ ಕಳಿಸಿದ್ರೆ ನೀವು ಅವ್ರು ಶುಸೆ ಫೋನ್ ಮಾಡ್ತಾರೆ ನೀವೇ ಹೇಳಿದ್ರೆ ಅಂತ ಹಾಕೋದು ಹೇಳ್ತಾರೆ ಅಂದ್ರೆ ನೋಡ್ರಿ ವಿಚಾರ ಹ್ಯಾಂಗ್ ಎಲ್ಲರೂ ಹ್ಯಾಂಗ್ ಮಾಡ್ತಾರೆ ಅಂದ್ರೆ ಯಾರ್ಯಾರಿಗೆ ಯಾವ ರಸ್ತೆ ಬೇಕೋ ಅದಕ್ಕೆ ಸೆಟ್ ಮಾಡ್ಕೋತಾರೆ. ಮನುಷ್ಯನ ಬುದ್ಧಿ ಅದು ನಮ್ದು ನಿಮ್ದು ಎಲ್ಲರದ್ದ. ಹಾಗೆ ಈ ಬ್ರಾಹ್ಮಣ ಡಾಕ್ಟ್ರೆ ಯಾರು ರೋಗದಲ್ಲಿ ಅವ ರೋಗ ನೋಡ್ತಾನೆ ಅವ ನೀವು ಬಂದು ಕೊಡೇನೆ ಹಿಂಗ್ ನೋಡಿ ಬರೋಷ್ಟು ಆಗಿರುತ್ತೆ ಇದೆಲ್ಲ. ಅಂದ್ರೆ ನಾವು ಬಹುಶಃ ನಾವು ಆ ಮನುಷ್ಯನ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಅರ್ಧ ರೋಗ ಕಂಡಿಡೋದು ಅವ್ನು ಹೇಳೋದ್ಬೇಡ ಕಂಪ್ಲೇಂಟ್ ಬಂದವು ಕೂತ್ಕೊಳ್ಳೋದು ಸಾಕು ಅವ್ರು ಹ್ಯಾಂಗ್ ದ ವೇ ದ ಸಿಟ್ ಇನ್ ದ ಚೇರ್ ಯು ಕ್ಯಾನ್ ಡಯಾಗ್ನೋಸ್ ಅವ್ರು ಹಾಕ್ಬಿಟ್ಟು ಡಿಸೀಸಸ್ ಅನ್ನ ಬರ್ತಾನೆ ಭಾಳ ಗಂಟ್ಲೆಲ್ಲ ಮಗು ಹಿಂಗೆ ಮೊಬೈಲ್ ಹಿಂಗೆ 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 ಮಾಡಿ ಡಾಕ್ಟ್ರೆ ಅಂದ್ರೆ ಬಂದು ಅವನಿಗೆ 5 ನಿಮಿಷ ಕುಗ್ಗಿಸೋ ಪುರುಷತೆ ಇಲ್ಲ ಅವ್ರಿಗೆ. 5 ಜನ ಕೂತಿರ್ತಾರೆ ಅಲ್ಲಿ, 6 ನೇ ಅವ್ನು ಬಂದಿದ್ದಾನೆ ಬಂದಾನೆ ಬಾಗಿಲು ಕೂತಿರ್ತಾನೆ ಮೊಬೈಲಿಂದ ನಂಬರ್ ತಗೋತಾನೆ ನಂಬರ್ ತಗೊಂಡಿರ್ತಾರೆ ಡಾಕ್ಟರ್ ನಂಬರ್ ಕೊಡು ತಗೋತಾನೆ ತಗೊಂಡು ಅಲ್ಲಿಂದೇ ಫೋನ್ ಮಾಡ್ತಾನೆ. ಇವ ಏನ್ ಮಾಡಿರ್ತಾನೆ ಡಾಕ್ಟರ್ ಹೋದ್ಮೇಲೆ ಏನಕ್ಕೆ ಬೇಕಾಗಿತ್ತು ಅಂತ ನಂಬರ್ ಕೊಟ್ರೆ ಅವಲ್ಲೇ ಫೋನ್ ಮಾಡ್ತಾನೆ ಭಯಂಕರ ಅರ್ಜೆಂಟ್ ಇದೆ ಅಂತಾನೆ. ಅಂದ್ರೆ ಅವಾಗ ದ ವೇ ಹಿ ಕಮ್ಸ್ ಅಲ್ಲ ಹಿ ಇಸ್ ವೆರಿ ಆಂಕ್ಷಿಯಸ್. ಅವನಿಗೆ ಅದು ಇದೆ ಅಂದ್ರೆ ಒಂದಾದ ರೋಗ ಯಾವಾಗ ಇರ್ಲಿಕ್ಕಿಲ್ಲ, ಆ ಆಂಗ್ಸೈಟಿಯೇ ರೋಗ ಅವನಿಗೆ, ಆ ಗಡಿಬಿಡಿದೆ ಒಂದು ರೋಗ ದೊಡ್ಡ ರೋಗ ಅದು. ಬಹುಶಃ ಅರ್ಥ ಆಗಿತ್ತು ನಮ್ಗೆ ಅಮೆರಿಕದಲ್ಲಿ ಇವತ್ತು ದೊಡ್ಡ ರೋಗದ ಲೆಕ್ಕ ಲಿಸ್ಟ್ ತಗೊಂಡ್ರೆ ಆಂಗ್ಸೈಟಿ ನ್ಯೂರೋಸ್ ಸ್ಟ್ಯಾಂಡ್ಸ್ ಫಸ್ಟ್. ಅಂದ್ರೆ ಈ ಗಡಿಬಿಡಿದೆ ರೋಗ ಇದೆಯಲ್ಲ ಅಥವಾ ಫೋಬಿಯಾ ಹೆದರಿಕೆ ಅದ್ರ ಬಗ್ಗೆ ಅದೇ ಫಸ್ಟ್ ರೋಗ. ಅಂದ್ರೆ ನಮ್ಮಲ್ಲಿ ಆದವರಿಗೆ ಬರ್ಲಿಲ್ಲ ಬಟ್ ಆ ಭಯ ಇದೆ, ಭಯ ಫೋಬಿಯಾ ಬಹಳ ಮಂದಿಗಿದೆ. ಆ ಕ್ಯಾನ್ಸರ್ ಫೋಬಿಯಾ ಪೇಷಂಟ್ ಅಂತೂ ನಮ್ಮಲ್ಲಿ ದಿವಸ ಅವರು ಪ್ರಜಾಪತ ಈ ಪ್ರಜಾಪತಿ ಬರುವುದಿಲ್ಲ ಸುಧಾ ಆ ತರ ಎಲ್ಲ ಹೋಗ್ತಿರ್ತಾರೆ ಅದರೊಳಗೆ ಯಾವಾಗಲೂ ಸೀದಾ ಕ್ಯಾನ್ಸರ್ ಇಲ್ಲೊಂದು ಗಂಟೆ ಆಯ್ತು ಡಾಕ್ಟರ್ ಕ್ಯಾನ್ಸರ್ ನೋಡಿ ಅಂತಾನೆ ಬರ್ತಾರ. ಅಂದ್ರೆ ದ ಲೆವೆಲ್ ಆಫ್ ಎಂಗ್ಸೈಟಿ ಇಸ್ ಸೋ ಮಚ್. ಅಂದ್ರೆ ಅವರಲ್ಲಿ ಎಷ್ಟು ಭಯ ಸೇರ್ಕೊಂಡಿರುತ್ತೆ ಅಂದ್ರೆ ನೀವು ಅವ್ರಿಗೆ ನೀವು ಯಾವ ಔಷಧ ತಗೊಳ್ಳೋಗುವುದಿಲ್ಲ ಅಷ್ಟೊಂದು ಭಯ ನೀವು ಅದನ್ನ ಅದನ್ನ ಯಾವ ಕೆಲಸ ಮಾಡ್ತಾರ ಅವ್ರು ಏನ್ ರೋಗ ಇದೆ ನೋಡಿ ಆ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡ್ತಾನ. ಅವನಿಗೆ ಹ್ಯಾಂಗ್ ಬಂದ ಅಂತ ಕೇಳೋದಿಲ್ಲ, ನಿ ಕೈ ಯಾವ ಬಳೆ ಹಾಕೊಂಡಿದ್ದೆ ನೋಡೋದಿಲ್ಲ, ವಜ್ರದ ಉಗ್ರ ಹಾಕೊಂಡಿದ್ದೆ ನೋಡೋದಿಲ್ಲ, ಸರ ಯಾವ್ದು ಹಾಕೊಂಡಿದ್ದೆ ನೋಡೋದಿಲ್ಲ, ಇನ್ನೊಂದು ಅದೆಲ್ಲ ನೋಡ್ಬೇಕಾಗುತ್ತೆ. ನಾ ಹಿಂದೆಲೆ ಎಂತ ಕಾಕರಿ ಅಂತ ತಿಳ್ಕೊಬೋದು ನೀವು, ಅವ್ನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅವೆಲ್ಲ ಬೇಕಾಗುತ್ತೆ. ಇನ್ನೊಬ್ಬ ಬರ್ತಾನ ತಲೆನೋವು ಮಾಡ್ಬರ್ತಾನೆ, ಅವ ಬಂದ ಬರ್ಬೇಕಾದ್ರೆ ಅವ್ರು ಫಸ್ಟ್ ಹೇಳೋದ ಡಾಕ್ಟರ್ ಸಿಕ್ಕಾಬಿಟ್ಟೆ ತಲೆನೋವು ಇದಕ್ಕೆಂತ ಮತ್ತೆ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಅಂತ ಮಾಡಿಸುವ ಆಕ್ಚುಲಿ ನಾನು ನಮ್ಗೆ ಔಷಧಿ ಬರೋ ಅವಶ್ಯಕತೆ ಇಲ್ಲ ಅದೇ ಬರಬೇಕು ನೀವು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಮಾಡಿ ನೋಡಪ್ಪ ಚಿತ್ರ ಫುಲ್ ಖಾಲಿ ಇದೆ ಅವ್ನು ಜೇಬು ಖಾಲಿ ಆಗಿರುತ್ತೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ನಿಗೆ ಆಕ್ಸಿಡೆಂಟ್ ಸಂಡಾಸ್ ಆಗಿರುತ್ತೆ ಅಪ್ಸೆಟ್ ಆಗಿರ್ತಾನೆ ಅವ್ನು ಟೆನ್ಷನ್ ಸಲುವಾಗಿ ಆಗಿರ್ಬೋದು ಇವ್ನು ತಲೆನೋವು ಬಂದಿದೆ ಅವ್ನಿಗೆ ತಲೆಯೊಳಗೆ ಏನು ಹೋಗಿದೆ ಕ್ಯಾನ್ಸರ್ ಆಗೋಗಿದೆ ಬ್ರೈನ್ ಟ್ಯೂಮರ್ ಆಗೋಗಿದೆ ಅಂತಲೇ ಬರ್ತಾನೆ ಅವ್ನು ಬಂದಾಗ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಅದೇ ಸೈಕಾಲಜಿ ಎಷ್ಟು ಇಂಪಾರ್ಟೆಂಟ್ ನೋಡಿ ಬರ್ತಾನೆ ಮಾಡಿಸ್ಬೇಕಂದ್ರೆ ನೀವು ಮತ್ತೆ ಗುಳಿಗೆ ಬರೋದ್ರೆ ಅರ್ಥ ಇಲ್ಲ ಮಾಡಿಸ್ಬೇಕಂತ ಬೆಳೆಸಲೇಬೇಕು ಯಾಕೆ ಅದೇ ಟ್ರೀಟ್ಮೆಂಟ್ ಅವನಿಗೆ ಅದ್ರ ಇಲ್ಲ ಅಂದ್ರೆ ನಾವು ಬೆಳೆ ನಾವು ಅಲ್ಲಿ ಸ್ಕ್ಯಾನ್ ಸೆಂಟರ್ ಆಗ್ತಾ ಕಾದಿರ್ತಾನೆ ಯಾಕೆ ಅದೇ ಟೈಮು ಸ್ವಲ್ಪ ಸಣ್ಣ ಕುಂತು ವಿಚಾರ ಮಾಡಿರ್ತಾನೆ ಆಲ್ಮೋಸ್ಟ್ ಅವನ ಎಂಗ್ಸೈಟಿ ಲೆವೆಲ್ ಹ್ಯಾಸ್ ಕಮ್ ಟು ನಾರ್ಮಲ್ ಅಂಡ್ ಇಸ್ ಹೆಡ್ಏಕ್ ವುಡ್ ಹ್ಯಾವ್ ಗಾನ್ ನಾವು ಉಜಿ ಬರೋ ಕೆಲಸ ಇಲ್ಲ ಜೋರ್ ಕಾಸ್ ಕಾದ್ರಲ್ಲಿ ಅವ್ನು ಹೆಡ್ಏಕ್ ಹೋಗಿ ಬರ್ತಾರೆ. ಆಮೇಲೆ ಇನ್ನೊಂದು ಜನ ಹಂಗೇಂದ್ರೆ ಹೇಳೋದು ಬ್ರಾಹ್ಮಣದ ಬಗ್ಗೆ ಹೇಳ್ತಾ ಇದ್ದೆ ಅವರು ಅವ್ರ ರೋಗ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರ ಬಗ್ಗೆ ಏನು ಬಂದು ತಲೆಗಳಿಸ್ಕೊಳ್ಳಿ ಅವ ಬ್ರಾಹ್ಮಣ ಪುಸ್ತಕ ಓದಿರ್ತಾರೆ ಇನ್ನೊಬ್ಬ ವಯಸ್ಸೇ ಇರ್ತಾನೆ ಅವ ಬಂದ ಹಿಂಗೆ ಇಟ್ಟ ಮೊಬೈಲ್ ಇಟ್ಟ ಹಿಂಗೆಲ್ಲ ಇದ್ಕೊಳ್ಳೇ ಅವ ಬಾಕಿ ಏನು ನೋಡೋದಿಲ್ಲ ಬಂದ ಇನ್ವೆಸ್ಟಿಗೇಷನ್ ಬರ್ಕೊಂಡು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಬ್ಲಡ್ ಟೆಸ್ಟ್ ಮತ್ತೇನಿದ್ರೆ ಎಲ್ಲ ಬರ್ಕೊಂಡ ಯಾಕಂದ್ರೆ ವಯಸ್ಸ ಅವನಿಗೆ ಇನ್ನೋ ಹೌ ಟು ಮೇಕ್ ಮನಿ ಇಷ್ಟೊಟ್ಟು ದೊಡ್ಡ ಕಡೆಗೆ ಹಾಕೊಂಡ್ಬಂದಾನೆ ಅಂದ್ರೆ ಮತ್ತೆ ಅವ್ನು ಬರ್ಲಿ ಕಡ್ಡಿಲ್ಲ ಅಂತ ಲೆಕ್ಕ ಹಾಕಿದ್ರು ಇಲ್ಲೊಂದು ಹುಲಿ ಉಗುರು ಅದೊಂದು ಸರ ಹಿಂಗೆಲ್ಲ ಇಟ್ಕೊಂಡ್ ಹಾಕಿ ಬಿಟ್ಟು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಎಲ್ಲ ಬಂದು ಅವ್ನ ವಯಸ್ಸ ಡಾಕ್ಟರ್ ಎಲ್ಲ ಅವ್ನು ವಯಸ್ಸ ಇನ್ನೋ ಹೌ ಟು ಮೇಕ್ ಮನಿ ಮತ್ತೆ ಅವ್ನು ಛತ್ರಿ ಇರ್ತಾರೆ ಅವ್ನಿಗೆ ಹೋಗಿ ಸ್ವಲ್ಪ ಸಿಟ್ಟು ಬರ್ತದೆ ಅವ್ನು ಎರಡನೇ ಪ್ರಶ್ನೆ ಕೇಳಿದ್ರೆ ನೀನು ತಗೋ ತಗೊಂಡು ತಗೋ ನಾನು ಕಳ್ಸ್ಬಿಡ್ತಾನೆ ಅವ್ನು ಛತ್ರಿ ಹಾಗೆ ಅವನ ತಲೆಯಲ್ಲಿ ಅವನ ತಲೆ ಹೇಳ್ತಾನೆ ಇನ್ನೊಂದು ಶುದ್ಧ ಡಾಕ್ಟರ್ ಅಲ್ಲಿ
ಡಾಕ್ಟರ್ ಶೂದ್ರ ಅಂದ್ರೆ ಅವ್ರ ಸರ್ನೇಮ್ ಶೂದ್ರ ಅಲ್ಲ, ರಿಪ್ರೆಸೆಂಟೇಟಿವ್ ಯಾವ್ದೋ ಗುಳಿಗೆ ತಂದು ಕೊಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಎತ್ತ ಕೊಡ್ಬೇಕು ಅಂತ. ಅವ್ ಫೋಟೋ ಸ್ಯಾಂಪಲ್ ಇದನ್ನ ತಗೊಳ್ಳೋ ಕಳ್ಸ್ಬಿಟ್ಟು, ತಲೆನೋವು ಬಂದ್ರು ಅದೇ, ಹೊಟ್ಟೆ ನೋವು ಬಂದ್ರು ಅದೇ, ಮೈಕೆ ನೋವು ಬಂದ್ರು, ಯಾವ ಬಂದ್ರು ಅದನ್ನೇ ಕೊಟ್ಟೆ ಕಳ್ಸ್ತಾರೆ. ಅಂದ್ರೆ ಈ ಡಸೆಂಟ್ ಹ್ಯಾವ್ ಎ ಪ್ರಾಪರ್ ನಾಲೆಜ್ ಆಫ್ ಎನಿಥಿಂಗ್. ಯಾಕಂದ್ರೆ ಅವ್ರು ಹೋಗಿರ್ತಾ ಹೆಂಗ್ ಹೋಗಿರ್ತಾರೆ, ಅಪ್ಪ ಬೇಡ ಅವ್ನು ಇಂಜಿನಿಯರಿಂಗ್ ಹೋಗ್ತಾನೆ, ನೀನು ಮೆಡಿಕಲ್ ಸೇರಿಸಿರ್ತಾನೆ, ಅವ ಒಂದು ವರ್ಷಕ್ಕೆ ಪಾಸ್ ಆಗಿರೋದಿಲ್ಲ, ಆಮೇಲೆ ಯಾರಾದ್ರೂ ಹೋಗೋದಿಲ್ಲ ನೋಡ್ಕೊಂಡು ಪಾಸ್ ಆಗಿರ್ತಾನೆ. ಯಾಕಂದ್ರೆ ಅವನ ಒಂದು ನಮ್ದು 5.5 ವರ್ಷ ಕೋರ್ಸ್ ಇದ್ರೆ ಹೆಚ್ಚು ಕಮ್ಮಿ 15.5 ವರ್ಷ ತಗೊಂಡು ಮುಗಿಸಿರ್ತಾನೆ ಅವ ಎಂಬಿ ಬಿ ಎಸ್. ಯಾಕಂದ್ರೆ ಪ್ರತಿ ಡೀಪ್ ಸ್ಟಡಿ ಮಾಡಿರ್ತಾನೆ ಒಂದೊಂದು ವರ್ಷದಲ್ಲೂ ಕಮ್ಮಿ ತಿಳ್ಕೊಬೇಕು ಮಾಡಿ ಪಾಸ್ ಆಗಿ ಬಂದಿರ್ತಾನೆ. ಅವನು ಅವನಿಗೆ ಪಡ್ಕೊತಿದ್ದ ಹೆಂಗಂದ್ರೆ ಎಲ್ಲ ಕೊಟ್ಟಿದ್ದಾರೆ ಅವನಿಗೆ, ಅವ ನಿಮ್ಗೆ ಕೊಟ್ಟಿರ್ತಾನೆ ಅವ ಆಕ್ಚುಲಿ ಅವ್ರ ಬಿ ಪಿ ಗುಳಿಗೋ ಅದನ್ನ ಗುಳಿಗೋ ಗುಳಿಗೋ ಗೊತ್ತಿರ್ತಾರೆ ನಿಮ್ದಂದ್ರೆ ಅವ್ರು ಶೂದ್ರ ಹೋದ್ರೆ ಅದೇ ಕೊಡ್ತಾರೆ. ಅಂದ್ರೆ ನಾವು ತಿಳ್ಕೊಳ್ಳೋದು ಕೆಟಗರಿ ಇಸ್ ಅಬೌಟ್ ದ ನಾಲೆಜ್ ಲೆಸ್. ಆ ವರ್ಣಗಳು ಬಂದಿರೋದು ಅವ್ರು ಮಾಡುವಂತ ಪದ್ಧತಿಗಳ ಮೇಲೆ ಬಂದಿದೆ ಅಂತ. ಅಂದ್ರೆ ಹಿಂಗ್ ಇದ್ರ ಇದೇ ಕೆಟಗರಿ ಎಲ್ಲರಲ್ಲೂ ಇದೆ, ಭಟ್ರಲ್ಲಿದ್ದಾರೆ, ಬ್ರಾಹ್ಮಣ ಭಟ್ರು ಬೇರೆ, ವೈಶ್ಯ ಭಟ್ರು ಬೇರೆ, ಭಟ್ರಲ್ಲೂ ಇದ್ದಾರೆ. ಬ್ರಾಹ್ಮಣ ಭಟ್ರು ಅವ್ನು ಹೇಳ್ತಾನೆ, ಅವ್ನು ಸತ್ಯಾನ ಕತೆ ಅಂದ್ರೆ ಹೇಳ್ತಾನೆ, ಒಂದೂವರೆ ತಾಸು ಆಗ್ತಾ ಇರ್ತಾನೆ, ಅಷ್ಟು ಮಂತ್ರ ಅವ ಏನೇನು ಅವ್ರು ಕಲಿಸಿದ್ದಾರೆ ಅದಿಷ್ಟು ಹೇಳ್ತಾನೆ. ವೈಶ್ಯ ಭಟ್ರು ಬರ್ತಾರೆ, ಅವ್ರೇನ್ ಮಾಡ್ತಾರೆ, ಸುತ್ತಲೂ ಒಂದಿಷ್ಟೆಲ್ಲ ವಿಳೆದೆಲೆ ಪಟ್ಟಿರಿಸಿ ಇಲ್ಲ ಕೆಲ 100 ರೂಪಾಯಿ ಕತ್ಕೊಂಡು ಬರ್ತಾರೆ, 100 ರೂಪಾಯಿ 100 ರೂಪಾಯಿ ಅವ್ನು ಒಳಗೂ ಸತ್ಯನಾನ ಕತ್ತೇನೆ ವೈಶ್ಯ ಭಟ್ರು. ಮತ್ತೆ ಇನ್ನೊಂದು ಪಟ್ಟು ಹೇಳ್ತಾರೆ, ಆ ಹೇಳ ನೋಡ ಅಷ್ಟು ಎರಡ್ ಹಾಕಿ ಎರಡ್ ಹಾಕಿ ಬಲಕ್ ಹಾಕಿ ಬಲಕ್ ಅಷ್ಟೇ ಬಲಕ್ ಹಾಕಿನ ಹೇಳಿ ನಿಮ್ಗೆ ಎಂತ ಗೊತ್ತಿಲ್ಲ ಅಂದ್ರೆ ಹ್ಯೂಮನ್ ನೇಚರ್. ಇನ್ನೊಬ್ಬ ನನ್ನ ಪಾಪ ಮಂತ್ರವೇ ತಿರ್ಲಿಲ್ಲ ಅವನು, ಅವ್ನಿಗೆ ಲಾಸ್ಟ್ ಬರೋ ಮಂತ್ರ ಅಂದ್ರೆ ಮಂಗಳಾರತಿ ಮಂತ್ರ ಅಂದ್ರೆ ಬಿಟ್ಟು ಯಾರಿ ಕಾಣಿಸ ಪಾಪ ನೀ ತಾನಿ ತಾನೆ ಅದಷ್ಟೇ ಮಂತ್ರ ಹಾಕಿಸಿ ಮಂತ್ರ ದಕ್ಷಿಣ ಕಾಣಿಸ. ಅಂದ್ರೆ ಆಲ್ ಪ್ರೊಫೆಷನ್ ಹ್ಯಾಸ್ ಗಾಟ್ ದಿಸ್ ಕ್ಯಾರೆಕ್ಟರ್ಸ್ ಇಷ್ಟಪಟ್ಟಿದ್ದು ಅಷ್ಟೇ. ಆಮೇಲೆ ಇನ್ನೊಂದು ಈ ದಿನಕ್ಕೆ ಸಂಪ್ರದಾಯದಲ್ಲಿ ಇದೆಲ್ಲ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ ಅದು ಯಾಕೋ ವಿಷಯ ಅಪ್ಪಗೆ ಹೋಯಿತು ಸ್ವಲ್ಪ ಡೈವರ್ಟ್ ಆಯ್ತು. ಆಮೇಲೆ ಪದ್ಧತಿಗಳ ಬಗ್ಗೆ ಬಂದಾಗ ಒಂದಿನ ಬೇಗ ಹೇಳೋದ್ರ ಬಗ್ಗೆ ಆಯ್ತು. ಇನ್ನು ಬಹಳಷ್ಟು ಮಂದಿಯಲ್ಲಿ ಒಂದು ತಲೆ ಇದೆ ವಿಚಾರ ಇದೆ, ಹಾಗೆ ನಾವು ಸ್ವಚ್ಛ ಇರಬೇಕು ಅಂದ್ರೆ ಸ್ನಾನ ಮಾಡಬೇಕು, ಯಾವಾಗ ಮಾಡಬೇಕು ಸ್ನಾನ, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಬಹಳಷ್ಟು ಗೊತ್ತಿಲ್ಲ. ಅವ್ನು ಹೋದ ಬೆಳಗ್ಗೆ ಎಲ್ಲ ಬೆಳಗ್ಗೆ 7 ಗಂಟೆಗೆ ಬೆಡ್ ಟೀ ಕುಡಿತಾನೆ, ಅಲ್ತು ಕುಳಿತು ಸ್ವಲ್ಪ ಈಗ ಬಹಳ ಮಂದಿ ಉಂಡಿದೆ ಬೆಡ್ ಟೀ ಅಂದ್ರೆ ಟೀ ಒಂದು ಬೆಡ್ ಹೌದಾಯ್ತಾ, ಬಹಳಷ್ಟು ಮಂದಿ ಅದನ್ನ ಬ್ರೆಡ್ ಟೀ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೋತಾರೆ ಸ್ನಾನ ಮಾಡೋದ್ರಿಂದ ತಿಂಡಿ ತೀರ್ಥ ಎಲ್ಲ ತಿಂದ ಆದ್ಮೇಲೆ ಸ್ನಾನ ಮಾಡ್ತಾರೆ. ಈಗ ಆಸೆ ಕೊಡಿದ್ರು ಇಲ್ಲ ಊಟ ಮಾಡಿದ್ರು ಆಮೇಲೆ ಸ್ನಾನ ಮಾಡ್ತಾರೆ. ಬಹುಶಃ ಈ ಪದ್ಧತಿಗಳಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಶರೀರದಲ್ಲಿ ಅಂದ್ರೆ ನೀವು ಆಶ್ಚರ್ಯ ಆಗುತ್ತೆ. ನಮಗೆ ಸರ್ಕ್ಯುಲೇಷನ್ ಸಿಸ್ಟಮ್ ಇರುತ್ತೆ ಒಳಗೆ ಹೃದಯದ ಒಳಗೆ ಸ್ಪ್ಲಾಂಟಿಕ್ ಸರ್ಕ್ಯುಲೇಷನ್ ಪೆರಿಫೆರಲ್ ಸರ್ಕ್ಯುಲೇಷನ್ ಎರಡು ತರ ಸರ್ಕ್ಯುಲೇಷನ್ ಸಿಸ್ಟಮ್ ಇರುತ್ತೆ. ಅದು ಇದ್ದಾಗ ನಾನು ಸ್ನಾನ ಮಾಡಿದ್ರೆ ಫ್ರೆಶ್ ಆಗುತ್ತೆ. ಆಕ್ಚುಲಿ ಇದನ್ನೆಲ್ಲ ನಿಮ್ಗೆ ಹೇಳೋದಲ್ಲ ಸರ್ ಹುಡುಗ್ರಿ, ನಾ ಈ ಕ್ಲಾಸಸ್ ಎಲ್ಲ ಐ ಟೇಕ್ ಓನ್ಲಿ ಫಾರ್ ಕಿಡ್ಸ್, ಈ ವಯಸ್ಸಾದ್ರೆ ನಿಮ್ಗೆ ನಮ್ಗೆಲ್ಲ ಹೇಳಿದ್ರೆ ಹೋಗೋದು ಸತ್ರ ಕೊಟ್ಟು ಬೇಡ ಬೇಡ ಅಂತ. ಅದು ಅವರು ಅದನ್ನ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಹೋಗ್ಬೇಕಲ್ಲ, ಅವ್ರಿಗೆ ನಾವೇ ಸಾವಿರ ಸತಿ ಇದ್ರೆ ತಲೆ ಒಳಗೆ ಹೋಗೋದು. ಯಾಕಂದ್ರೆ ತಿಂಡಿ ತಿಂದೇ ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ತಿಂದು ತಿನ್ನೋದು ಮಾಡೋದಿಲ್ಲ, ಊಟ ಮಾಡೋದು ಮಾಡೋದಿಲ್ಲ. ಯಾಕೆ ಅದ್ರೊಳಗೆ ಏನಾಗುತ್ತೆ ಪದ್ಧತಿ ಅಂದ್ರೆ ಆಶ್ಚರ್ಯ ಆಗೋದು, ಮೆಜಾರಿಟಿ ಆಫ್ ದ ಹಾರ್ಟ್ ಡಿಸೀಸಸ್ ಅಂದ್ರೆ ಈ ರಕ್ತ ನಾಳಗಳದ್ದೆಲ್ಲ ಈ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇಂದ ಬರುವಂತ ಡಿಸೀಸ್ಗಳೆಲ್ಲ ಜಸ್ಟ್ ಬಿಕಾಸ್ ಯು ಪ್ರಾಕ್ಟೀಸ್ ಟೇಕಿಂಗ್ ಪಾರ್ಟ್ ಎಟ್ ಡಿಫರೆಂಟ್ ಟೈಮ್. ಊಟ ಮಾಡಿ ಸ್ನಾನ ಮಾಡೋದು ಅಥವಾ ಯಾವ್ದು ಹೊತ್ತಿಗೆಲ್ಲ ಸ್ನಾನ ಅಂದ್ರೆ ಈಗ ಗೊತ್ತಾರ ಅವ್ರು ಬೈ ರಾಶಿ ಬೆವರಿದೆ ಅಂದ್ರೆ ಆ ಬೆವರು ಆಗ್ಲಿ ಕೊಡೋದಿಲ್ಲ, ಹೋಗಿ ಶವರ್ ಇಟ್ ಅಂತಾರೆ. ರಾಂಗ್ ಸಿಸ್ಟಮ್. ಅದರೊಳಗೆ ಏನಿದೆ, ಈಗ ಶರೀರ ಬಹಳಷ್ಟು ದಣದಾಗ ಅಥವಾ ಆ ಬೆವರು ಬರೋದು ಇನ್ನೂ ಶಕೆ ಆಗ್ತಾ ಇದ್ದಾಗ ಅವ್ರು ಸ್ನಾನ ಮಾಡೋದು, ಯು ಶುಡ್ ಅಲೋ ಇಟ್ ಟು ಕೂಲ್. ಅದು ಒಂದು ಅರ್ಥಕ್ಕೆ ಬಂದ್ಮೇಲೆ ನೆಕ್ಸ್ಟ್ ಸ್ನಾನ ಮಾಡೋದು. ಆವಾಗ ಸ್ನಾನ ಮಾಡಿದಾಗ ಏನಾಗುತ್ತೆ, 10% ಆಕ್ಸಿಜನೇಷನ್ ಚರ್ಮದಿಂದ ಆಗುತ್ತೆ, ನಮ್ಮ ಫ್ರೆಶ್ನೆಸ್ ಬರುತ್ತಲ್ಲ, ರಿವೀಲ್ ಸೋಪ್ ಹಾಲಾಗುತ್ತೆ. ಅಡ್ವರ್ಟೈಸ್ಮೆಂಟ್ ಹಾಂಗ್ ತಿಳ್ಕೊಬೋದು, ರಿವೀಲ್ ಅಂದ್ರೆ ಹಾಕೋದು ಅಡ್ವರ್ಟೈಸ್ಮೆಂಟ್ ಕೂಡ ಹಾಗಲ್ಲದು. ನೀವು ಸ್ನಾನ ಮಾಡಿದ್ರೆ ಸ್ಕಿನ್ ಪೋರ್ಸ್ ಓಪನ್ ಆದ್ಮೇಲೆ 10% ಆಫ್ ಆಕ್ಸಿಜನೇಷನ್ ಆಗ್ತದೆ ಥ್ರೂ ದಿ ಸ್ಕಿನ್. ಅದರಿಂದ ಆ ಫ್ರೆಶ್ನೆಸ್ ಬರುತ್ತೆ, ನಮ್ಗೊಂದು ಸ್ವಲ್ಪ ಎಷ್ಟೇ ಸುಸ್ತಾದ್ರೂ ಸ್ವಲ್ಪ ಆರಾಮಾಗ ಬರುತ್ತೆ. ಆಮೇಲೆ ಏನಾಗುತ್ತೆ, ಇನ್ನೂ ಒಂದು ಅದಕ್ಕೆ ಏನಾಗಿದೆ, ಆದಷ್ಟು ಟೈಮ್ ಬಿಡಬೇಕು.
time in there, at least half an hour, circulation, stana madhukule, peripheral circulation increase after the chair of the letter just in the our alinda oxygen at the water, fresh is good. Our time in the DD actor came there, shunt actor, circulation gets shunted. Alinda, splanking circulation, or a meeting could have one day sugar. Mind the whole of the half richness for the Bakli, eh? Matun Padati the Namadella. You put a lot of Padati to get a book. I can put a time with the tile, not just one. One don't want to complete Madakata. You live, beginning murder. In our time, the news of no other. The Barash Padati early, out of the Kapa put on the Sutra Vilder. Put a lot of Padati. Stand up there, the thing is so much. Put a lot of Padati, Barash the Gentry, you know. Namalela, Ale Padati, Bala, Adhut Padati. Now, you have been in our voting system for the time. Hale Manila is an Indian. Bala said Nala that they told him to Shale in Panduno. Mana, what are you in the Batilla? Naman had a worry in the Tilla. Worry in the Borbacarito, Kakorpurito, Kakorpondu, Nama Shale and Kitchen in Chain Muddy, Bale and Kitchen the half one day, what a Borbacar. This is just like an voting system. Now you go to Allah, what you like is three barriers in Kentucky. If I go to know in Dodoro, she the operation takes all over. Now, what has to take that day? A lot of people are in the Mirnal Basin. You had two canal basin, the Lahan Basin, and Allah over and over the very dressed the captain was to dress it. Atna happened, self Allah, some of Strumman, Tolk, Mutu, something. Amel and Laws of the see, same system was followed at home. Just to take one to Asri Pudibaka, one to Utamaka, there were three various systems practiced. Huh? Oh, what I call it. Ilaka, but then to change my room. Yawa had the room for the body. Hagari Rajishan and all, now Shan. See, they are practicing this system for thousands of years together. Manevi Andre, number of ten months and Buddy Muddy Hale. You were there, Muddy Muddy, you were there, Sarah Master, the general actor of Open Muddy 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 ಅದೆಲ್ಲ ಮಡಿ ಮಡಿ ಹೇಳೋದು ಮೊದಲು ಯಾರು ವಾಸನೆ ತಗೊಂಡ್ರು ಅವರು ಮಡದ ಹೋಗ್ತಾರೆ ಅಂದ್ರೆ ಸೀ ಅಂದ್ರೆ ಆ ಪ್ಯೂರಿಫಿಕೇಶನ್ ಆದಂತ ಕಾನ್ಸೆಪ್ಟ್ ಆಫ್ ಕ್ಲೀನ್ಲಿನೆಸ್ ಇಸ್ ಸಮಥಿಂಗ್ ಡಿಫರೆಂಟ್ ಅದಿಲ್ಲ ಏನಂದ್ರೆ ಅವರೆಲ್ಲ ನಮಗೆ ಈಗೂ ಅವರೆಲ್ಲ ಮಾಡಿರೋ ಆ ಪದ್ಧತಿಗಳು ಅವರೆಲ್ಲ ಆಹಾರ ವಿಚಾರಗಳ ಬಗ್ಗೆ ಅದಕ್ಕೆ ಅವರು ಹೇಳ್ತಾರೆ ಬಹಳ ಒಂದೇ ವರ್ಡಲ್ಲಿ ಹೇಳ್ತಾರೆ ಜೀವನದಲ್ಲಿ ಆರೋಗ್ಯ ಸರಿ ಇರಬೇಕು ಅಂದ್ರೆ ಒಂದೇ ವರ್ಡ್ ಹೇಳ್ತಾರೆ ಅವರು ಆಹಾರ ವಿಹಾರ ವಿಚಾರ ಈ ಮೂರು ಸರಿ ಉತ್ತಮ ನೀನು ಏನು ಆಗಿ ಮೂರು ವರ್ಷ ಕಳೆದ ಅಂತ ಅವಳಜ್ಜಿ ಕೆಲವೊಂದು ಇವತ್ತಿಗೂ ಬರ್ತಾರೆ ಆಶ್ಚರ್ಯ ಆಗೋದು ನಿಮಗೆ 85 ಪ್ಲಸ್ ಅವರು ನನ್ನ ತಿನ್ನಕ್ಕಿರೋದು ಮೆತ್ತಿ ಮನೆ ಬಹಳ ಜನರಿಗೆ 40 ವರ್ಷವರೆಗೆ ಮೆತ್ತಿ ಅಂತ ಆಗೋದಿಲ್ಲ ನನಗೂ ಆಗ್ತದೆ ನಿನ್ನೆ ವರ್ಷ ಅಂದ್ರೆ ಆ ಅಜ್ಜಿಬಲ್ ಹೇಳ್ತಾರೆ ಅವರು ಅಂದ್ರೆ ಅವ್ರು ನೋಡಿದ್ರೆ ನಮ್ಗೆಲ್ಲ ಒಂದ್ಸತಿ ಎಷ್ಟು ಅವ್ರ ಲೈಫ್ನಲ್ಲಿ ಇಂಟ್ರೆಸ್ಟ್ ಆಗಿದೆ ಅವ್ರದ್ದು ಎಷ್ಟು ಅವ್ರದ ಡ್ರೆಸ್ ಸೆನ್ಸ್ ಇರಲಿ ಮತ್ತು ಅವ್ರು ನೋಡಿದ್ರೆ ಮುಖದಲ್ಲಿ ನಿಗಾಕೊಂಡೇ ಬರ್ತಾರೆ ಅವರು ನಮಗೆ ಹೇಳ್ಬಿಡ್ತಾರೆ ಮತ್ತು ನಾನು ಕೆಲವೊಂದು ನಾವು ಜೀವಿಕಾಗಿ ಬಂದು ನಮಗೆ ನನಗೆ ಐ ಹ್ಯಾವ್ ಆ್ಯಕ್ಚುಲಿ ಲಾಟ್ ಮೆನಿ ಓಲ್ಡ್ ಪೇಷಂಟ್ಸ್ ವಿತ್ ಡಯಾಬಿಟಿಸ್ನ ಇರ್ಬೋದು ಹಳೆ ಸ್ವಲ್ಪ ನನಗೆ ಅವರಿಗೆ ಹೊಂದಾಕೆ ಆಗ್ತದೆ ಯಾಕಂದ್ರೆ ಕೆಲವಷ್ಟು ವಿಚಾರನೂ ಹೋಗಿ ಅವ್ರ ಪದ್ಧತಿಗಳು ನನಗೂ ಲೈಕ್ ಆಗ್ತಾರೆ ನಾವು ಅದು ಮಾಡಬೇಕು ಅಂತೇನೆ ಹಾಗಾಗಿ ಏನೋ ಒಂದು ಹೊಂದಿಕೆ ಆಗ್ತದೆ ಅವ್ರು ಬರ್ತಾರೆ ಬಂದು ನಮಗೂ ಹೇಳೋಗ್ತಾರೆ ಇಲ್ಲ ಹಿಂಗೆ ಮಾಡಲಾಗಿಲ್ಲದ್ರೆ ಹಿಂಗೆ ಮಾಡೋಕ್ಕಾಗಿದ್ದ ಹಿಂಗೆ ಮಾಡಬೇಕು ಅಂದ್ರೆ ನಿಮ್ಮ ಪದ್ಧತಿ ಬಗ್ಗೆ ನನಗೇನು ಐಡಿಯಾ ಇರಲಿಲ್ಲ ಯಾಕೆ ನಾಲ್ಕು ಅಲೋಪತಿಕ್ ಸಿಸ್ಟಮ್ ಅದರೊಳಗೆ ನೀವು ಯಾವಾಗ ಬೇಕಾದ್ರೆ ಊಟ ಮಾಡಿದ್ರೆ ಯಾವಾಗ ಬೇಕಾದ್ರೆ ತಿಂದ್ರೆ ಯಾವಾಗ ಬೇಕಾದ್ರೆ ಓಡಾಡಿ ಹಾ ಅದರೊಳಗೆ ಅದು ಯಾವ ಅದಕ್ಕೆಲ್ಲ ಸಿಸ್ಟಮ್ ಇಲ್ಲ ಯಾಕಂದ್ರೆ ಅದಕ್ಕೆಲ್ಲ ಒಂದು ಅಥೆಂಟಿಕೇಟೆಡ್ ಇರಬೇಕು ಅಂತ ಅವರು ಹಂಗೆ ನೋಡ್ಲಿಕ್ಕೆ ಹೋದ್ರೆ ಇವತ್ತು ಅವ್ರು ಏನು ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡ್ಕೊಂಡ್ಬಂದಂತ ಅದರಲ್ಲಿರುವಂತಹ ವೈಜ್ಞಾನಿಕ ವಿಚಾರವನ್ನ ಇವತ್ತು ನಾವು ಸೈನ್ಸ್ನವ್ರು ಅರ್ಥ ಮಾಡ್ಕೊಂಡಿಲ್ಲ ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ ನಮ್ಮೆಲ್ಲ ಮದುವೆ ಮಕ್ಕಳೆಲ್ಲ ಪದ್ಧತಿ ಅಂದ್ರೆ ಈ ಬಫೆಲೋ ಸಿಸ್ಟಮ್ ಇರಲಿಲ್ಲ ಬಫೆ ಸಿಸ್ಟಮ್ ಅಂತಾರೆ ನಾನ್ ಬಫೆಲೋ ಊಟ ಮಾಡುವ ಪದ್ಧತಿ ಹೇಗಿರುತ್ತೆ ಒಂದೇದಾಗಿ ಬೂಟು ಚಪ್ಪಲ್ಲು ಊಟದ ಹತ್ರ ಬಂದ್ರೆ
ಗೊತ್ತಾಯ್ತಾ? ಅದಕ್ಕಿಂತ ಬಹುಶಃ ಕೊಟೆಯರ ದನ ಜೊತೆ ಹುಲ್ ತಿನ್ನೋದು ಒಳ್ಳೆ. ಅಂದ್ರೆ ಜಸ್ಟ್ ಲೈಕ್ ನಾವು ಹೇಳ್ತಾರ ಅವರು ಆ ಶ್ಲೋಕರು ಹೇಳ್ಬಿಡ್ತಾರ, ಮುಂದಿನ ಜನ ಎಲ್ಲ ಹೇಗಿದ್ದಾರೆ ಅವ್ರಿಗೆ ಹಗಲು ರಾತ್ರಿ ಭೇದ ಇಲ್ಲ, ಸ್ವಚ್ಛ ಟೈಮ್ ಸೆನ್ಸ್ ಇಲ್ಲ, ಸ್ವಚ್ಛತೆ ಇದಿಲ್ಲ, ಯಾವಾಗ ಬೇಕಾದ್ರೆ ಹೇಳ್ತಾರೆ, ಯಾವಾಗ ಬೇಕಾದ್ರೆ ನಿದ್ದೆ ಮಾಡ್ತಾರೆ, ಯಾವಾಗ ಬೇಕಾದ್ರೆ ಊಟ ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಇಲ್ಲಿ ಜಗತ್ತಲ್ಲಿ ಹ್ಯಾಂಗ್ ಕಾಣ್ತಾರೆ ಅಂದ್ರೆ ಮನುಷ್ಯ ರೂಪದಲ್ಲಿ ಇರ್ತಾರಂತೆ, ಎಲ್ಲ ಬರೀ ಮಡಗಳೇ ಮಾನವ ರೂಪಿನ ಮೃಗಾಶ್ಚರ್ಯಂತೆ ಅಂತ ಆ ಶ್ಲೋಕ ಇದೆ. ಬಹಳ ಅದ್ಭುತ ಶ್ಲೋಕ, ನಾನು ಬಹಳ ಇಷ್ಟ. ಯಾಕೆ ಇವತ್ತು ನಾನು ನೋಡಿದಾಗ ಹಂಗೆ ಅನ್ಸುತ್ತೆ ನನ್ಗೆ, ಯಾಕೆ ಆ ಪದ್ಧತಿಯನ್ನ ಆ ಮಟ್ಟಕ್ಕೆ ತಂದು ಬಿಟ್ಟಿದೆ. ನಾವು ಒಂದು ವಿಚಾರ ಹೇಳ್ತೇನೆ, ಊಟ ಮಾಡುವಾಗ ಆ ಪದ್ಧತಿಯಿಂದ ಏನೇನ್ ಪರಿಣಾಮ ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಆಗುತ್ತೆ ಅಂತ ಹೇಳಿ ನಾವು ಒಂದು ಅಡಾಪ್ಟ್ ಮಾಡ್ಕೊಂಡಿರೋ ಪದ್ಧತಿಗಳಿಂದ ಬದುಕಬಹುದು. ಒಂದನೇದಾಗಿ ಕೂತ್ಕೊಳ್ಳುವ ವ್ಯವಧಾನ ಇಲ್ಲ. ಯಾಕೆ ಕೂತ್ಕೋಬೇಕು ಅಂತ ಹೇಳ್ತಾರೆ ಅನ್ನೋದೇ ಕಲ್ಪನೆ ಇಲ್ಲ. ನಾವ್ ಹೇಳ್ದೆ ನಮ್ಮ ಕೂತ್ಕೊಳ್ಳಬಹುದು, ನಿಮಗೆ ಅವ ಒಂದು ಪ್ಲೇಟ್ ಹೀಗೆ ಇಟ್ಕೊಂಡಿರ್ತಾನೆ, ಒಂದೇ ಮಗು ಇಲ್ಲ ನಿಮಗೆ. ಇವತ್ತು ಸಿಸ್ಟಮ್ ನಾನು ನೋಡಿದ್ರೆ ಇಷ್ಟು ಇರಿಟೇಟ್ ಆಗ್ಬೇಕು ಅಂದ್ರೆ ಅವ ಮಾತಾಡೋದು ಕೆಲಸ ಸರಿ ಮಾಡೋದಿಲ್ಲ. ಇಲ್ಲಿ ಹಾಳು ಅಂತ ಹಲೋ ಅಂತ ಅಲ್ಲಿ ಮುಂದ ಅವ್ನು ಏನು ಹೇಳ್ತಾನೆ ಅಭಿಧಾನ ಇಲ್ಲ. ಅಂದ್ರೆ ಇದರಲ್ಲಿ ಏನಿದೆ ಡಿಸಿಪ್ಲಿನ್, ಶಿಸ್ತು ಎಷ್ಟು ಮುಖ್ಯ ಅಂದ್ರೆ ಮಕ್ಳು ಕೂತ್ಕೊಳ್ಳೋದು ಕೇಳಿದ್ರು ಫಸ್ಟ್ ಕೂಡಿರ್ಬೇಕು. ಯಾಕೆ ಕೂಡಿರ್ಬೇಕು? ಅದ್ರಲ್ಲಿ ಏನು ವೈಜ್ಞಾನಿಕ ಹಿನ್ನೆಲೆ ಅಂದ್ರೆ ಓಡಾಡ್ತಾ ಇದ್ರೆ ನಮ್ ಹಾರ್ಟ್ ಗೊತ್ತಾಗಲ್ಲ, ನೀವು ಓಡಾಡ್ತಾ ಇದ್ರು ಕೂಡ ಪಂಪ್ ಮಾಡುತ್ತೆ ಕಾಲಿಗೆ, ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಎನ್ಸೈಮ್ಸ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಅದಕ್ಕೆ ಏನು ಶಕ್ತಿ ಬೇಕು ಆ ಶಕ್ತಿಯನ್ನ ಕೊಡ್ಲಿಕ್ಕೆ ಇಟ್ ಚಾನೆಲ್ಸ್ ಬ್ಲಡ್ ಅಂಡ್ ಆಲ್ ನ್ಯೂಟ್ರಿಯಂಟ್ಸ್ ಟು ಕಾಲಿಗೆ ಹೋಗುತ್ತೆ. ಕಾಲ್ ಮಾಡ್ತಾ ಇದೆ, ಟಿವಿ ನೋಡ್ತಾ ಇದ್ರೆ ಟಿವಿಗೆ ಹೋಗಿ ತಲೆ ಒಳಗೋದು, ಅಯ್ಯೋ ಮುಕ್ತ 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 ಎಂಬರೆ ಮಾಡಿ ದಿವಸ ಟಿವಿ ಮುಂದೆ ಹೋಗ್ತಾ ಇದ್ದೇನೆ ಅಂತ. ಮುಕ್ತ ಅಂದ್ರೆ ಯಾರು ಮುಕ್ತ ಆಗೋದಲ್ಲ, ದೂರ ಹೋಗಿ ಇವ್ರು ಧಾರಾವಾಹಿ ಧಾರಾವಾಹಿ ಅದನ್ನ ಅಡ್ವರ್ಟೈಸ್ಮೆಂಟ್ ಬರೋದಿ ಇರುವ ಇವ್ರು ಪ್ಲೇಟ್ ಖಾಲಿ ಆಗೋಗಿರ್ತದೆ. ಆದ್ರೂ ಈಗ ಹಿಂಗ್ ಸುಮ್ಮನೆ ತಿಂತಾ ಇರ್ತಾರೆ, ಅದು ಯಾವ ಉಪ್ಪು ತಿಂದ್ರು ಉಪ್ಪಿನಕಾಯಿ ತಿಂದ್ರು ದೇವರೇ ಕಾಪಾಡ್ತಾರೆ. ನಾ ಬಹಳ ಸತಿ ಹೇಳ್ತೇನೆ, ಎಲ್ಲ ಮನೇಲಿ 9 ಗಂಟೆ ಆದ್ಮೇಲೆ ಮುಕ್ತ 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 ಅಡಿಗೆ ಮನೆಯಲ್ಲಿ ಊಟ ಮಾಡಿ ತಿನ್ನೋ ಪದ್ಧತಿ ಹೋಗ್ತಿದೆ. ಮತ್ತೆ ಆ ಪ್ಲೇಸ್ ಸ್ಯಾಂಕ್ಟಿಟಿ ಇಲ್ಲ. ಈಗ ಬಹಳಷ್ಟು ಮನೆಯಲ್ಲೆಲ್ಲ ಈಗ ಏನಾಗಿದೆ ಅಂದ್ರೆ ಇದು ವೆಸ್ಟರ್ನ್ ಸಿಸ್ಟಮ್ ಈಸ್ಟರ್ನ್ ಸಿಸ್ಟಮ್, ಯಾಕಂದ್ರೆ ನಾನು ಪೌರಾತ್ಯ ಪಾಶ್ಚಿಮಾತ್ಯ ಬಹಳ ಇದೆ, ಬಟ್ ಅದು ಎಷ್ಟು ನಮ್ಗೆ ಹಿಂದೆ ಬಂದಿದೆ ಅಂದ್ರೆ ಎಲ್ಲರ ಮನೆ ಊಟದ ಮನೆ ಇವತ್ತು ಟಿವಿ ಹಾಲು ಗೊತ್ತಾಯ್ತೋ. ಅಲ್ಲಿ ಯಾವ್ದೋ ಮುಕ್ತ ಮುಕ್ತ ಧಾರಾವಾಹಿಗಳೋ, ಅಲ್ಲಿ ಯಾವ್ದೋ ಪತ್ತೆದಾರಿಗಳೋ, ಅದು ಶೂಟೋ ಬಾಹುಬಲಿಯೋ ಯಾವ ಬಲಿಯೋ ಅಲ್ಲೊಂದು ಬಲಿ ನಡೀತಾ ಇರುತ್ತೆ. ಇದನ್ನ ನೋಡ್ಕೊಂಡು ಇವ್ರು ತಿಂತಾ ಇದ್ರೆ ಊಟ ಮಾಡುವಾಗ ನಿಮ್ಮ ಮಾನಸಿಕ ಪರಿಸ್ಥಿತಿ ಏನಿದೆಯಲ್ಲ ಸ್ತಬ್ಧವಾಗಿರ್ಬೇಕು, ಬಹಳ ಆರಾಮಂದೇ ಅಡ್ಡಿಯಾಗಿ. ಯಾಕಂದ್ರೆ ನಿಮ್ಮ ಶರೀರಕ್ಕೆ ಆಹಾರ ಕೊಡುವಂತ ಒಂದು ಪ್ರೊಸೆಸ್ ಇಟ್ಸ್ ಎ ಸ್ಯಾಂಕ್, ಅಂದ್ರೆ ನಮ್ಮ ಹಿಂದಿನ ಪದ್ಧತಿಯಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಎ ಸ್ಯಾಕ್ರೆಡ್ ಪ್ರೊಸೆಸ್. ನೀವು ಸುಮ್ಮನೆ ನಿಮ್ಮ ಹೊಟ್ಟೆ ತುಂಬಲು ಚಿಗ್ಲಕ್ಕೆ ಹಾಕೋದಲ್ಲ, ಆ ಮಂತ್ರ ಹೇಳ್ತದೋ ಅಹಂ ವೈಶ್ವಾನರೂಪ ಪ್ರಾಣಿ ನಾಮ ದೇಹ ಮಾಡ್ತಾ, ಅಂದ್ರೆ ನಾನು ವೈಶ್ವಾನದ ಅಂತ ಒಂದು ಅಗ್ನಿಯ ರೂಪದ ಜಠರಾಗ್ನಿ ಅಂತ ಕರಿತಾರಲ್ಲ, ಆ ಅಗ್ನಿಯ ರೂಪದಲ್ಲಿ ನಿಮ್ಮ ಅಗ್ನಿಯೇ ಹೇಳೋದು, ಅದು ಅಗ್ನಿಯೇ ಹೇಳೋ ಮಂತ್ರ, ಅದು ಅಗ್ನಿನೇ ಹೇಳೋದು. ನಾನು ಆ ರೂಪದಲ್ಲಿ ಇದ್ದು ನೀನು ಹಾಕುವ ಆಹಾರವನ್ನ ನಾನು ಪಚನ ಮಾಡಿ ಎಲ್ಲೆಲ್ಲಿ ಕಳಿಸ್ಬೇಕೋ ಅಲ್ಲೆಲ್ಲಿ ಕಳಿಸ್ತೇನೆ ಅಂತ, ಎಲ್ಲೆಲ್ಲಿ ಬೇಕೋ ಎಲ್ಲೆಲ್ಲಿ ಕಳಿಸ್ತೇನೆ ಅಂತ ಹೇಳೋದಿಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿಗೆ. ಆ ಮಂತ್ರದ ಅರ್ಥ ಆಗಿದೆ, ಅದು ಅದ್ಭುತವಾಗಿದೆ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹಿಂದಿರ್ಕೊಂಡು ಮತ್ತೆ ಕೆಲವು ಜನ ಪದ್ಧತಿ ಹೆಂಗಾಗಿದೆ ಅಂದ್ರೆ ಬಡಿಸ್ತಾರೆ ಇವ್ರಿಗೆ ಧಾರಾವಾಹಿ ಟೆನ್ಷನ್ ಆಗುತ್ತೆ, ಹುಡುಗರಿಗೆ ಅಂದ್ರೆ ಮಕ್ಕಳಿಗೆ ಹೊಡಿಸುವ ಮೆಥಡ್ ಇದೆ. ನಾವು ತಿಂತಿಂದು ಸಾಯೋದಾದ್ರೆ ಇವಳು ಹಾಕಿದ್ರೆ ಯಾಕೆ ತಿನ್ಬೇಕು, ಹೆಂಗೆ ಸಾಯ್ತಾನ ನಾಳದು ಇವಳು ಹಾಕಿ ತಿಂತಿಳು ಸತ್ತಿರ ಅದೊಂದು ದೊಡ್ಡವಳೆ ಅಲ್ಲ. ಅಂದ್ರೆ ಆ ಲೆವೆಲ್ ಆಫ್ ಅಂದ್ರೆ ಆ ಟ್ರಾನ್ಸ್ಫರ್, ಅದಕ್ಕೆ ಹೇಳ್ತಾರೆ ಬಹಳ ನಿಮ್ಗೆಲ್ಲ ಆಶ್ಚರ್ಯ ಆಗುವ ಆ ಪದ್ಧತಿಗಳೆಲ್ಲ ಯಾಕೆ ಹೋಗಿದ್ವಿ, ಯಾಕೆ ಮನೆಯಲ್ಲೆಲ್ಲ ಊಟ ಮಾಡ್ತಿರ್ಲಿಲ್ಲ, ಎಲ್ಲೆಲ್ಲೂ ಹೋಗಿರಲ್ಲ ತಿಂತಿರ್ಲಿಲ್ಲ, ಯಾಕೇನೋ ಆ ಪದ್ಧತಿಗಳೆಲ್ಲ ಹಿಂದೆ ರೂಢಿ ಆಗಿ ಬರ್ಲಿಕ್ಕೆ ಈಗೆಲ್ಲ ಹೇಳ್ತಾರಲ್ಲ ಅವರೆಲ್ಲ ಹಂಗೆಲ್ಲ ಮಾಡ್ತಿರ್ಲಿಲ್ಲ ಅಂದ್ರೆ ಯಾಕೆ ಕಾರಣ ಅಂದ್ರೆ ಅದಕ್ಕೆಲ್ಲ ಹಿಂದೆ ಹಿಂಗೆಲ್ಲ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಅವರು ಅದನ್ನ ಅವಾಯ್ಡ್ ಮಾಡೋ ವಿಚಾರದಿಂದ ಏನ್ ಮಾಡಿದ್ರು, ಇದೆಲ್ಲ ಪದ್ಧತಿಯಿಂದ ಅದನ್ನೊಂದು ರೂಢಿನೇ ಮಾಡಿಬಿಟ್ರು. ಅವ್ರ ಮನೇಲಿ ಅವ್ರು ಊಟ ಮಾಡಲ್ಲ, ಬ್ರಾಹ್ಮಣ ಮನೇಲಿ ಅವ್ರು ಊಟ ಮಾಡಲ್ಲ, ಅಲ್ಲಿ ಇದು ಮಾಡ್ತಾರೆ ಅವ್ರು ಅದು ತಿಂತಾರೆ ಇದು ತಿಂತಾರೆ ಅಂತ. ಅಂದ್ರೆ ಆ ಪದ್ಧತಿಗಳೆಲ್ಲ ಹೆಂಗೆ ರೂಢಿ ಬಂದೋಯ್ತು ಅಂದ್ರೆ ಅದಕ್ಕೆ ಥೌಸಂಡ್ಸ್ ಆಫ್ ಇಯರ್ಸ್ ಹ್ಯಾವ್ ಕ್ರಾಸ್ಡ್. ಆದ್ರೆ ಅವ್ರನ್ನ ಎಷ್ಟು ವಿಚಾರ ಮಾಡಿದ್ರೆ ವಿಚಾರ ಮಾಡಿದ್ದೀರ ನೋಡಿ. ಮತ್ತೆ ಹೇಳ್ತೀನಿ ನಮ್ಮಲ್ಲೆಲ್ಲ ಪದ್ಧತಿ ಇದೆ,
ನಾವು ಧರಿಸಿ ಅದರೊಳಗೆ ಕೂತ್ಕೊಂಡು ಆರಾಮಾಗಿ ಕೂತು ಮತ್ತೆ ಅಂಗಿ ತೆಗೆದು ಬೇರೆ ಬಟ್ಟೆ ಹಾಕಿ ಮುಂದಿನ ಊಟ ಮಾಡಿದ್ರೆ ಶೆಕೆ ಆಗ್ತದೆ. ಯಾಕಂದ್ರೆ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಬಾಡಿಯಲ್ಲಿ ಆಗ್ತದೆ, ಆ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಬೆವರು ಬರುತ್ತದೆ. ಈಗ ನೋಡು ಒಬ್ಬ ಪೂರ್ವಕರೆಲ್ಲ ಊಟ ಮಾಡಿ ಹಿಂಗೆ ಹಿಂಗೆ ಬೆವರು ಇರ್ತಾರಲ್ಲ, ಊಟ ಆದ್ಮೇಲೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆದ್ಮೇಲೆ ಒನ್ ಆಫ್ ದ ಸ್ವೆಟಿಂಗ್ ಈಸ್ ಒನ್ ಆಫ್ ಅದರದ್ದೇ ಆಕ್ಟಿವೇಶನ್. ಅದು ಆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಆಕ್ಟಿವೇಟ್ ಆದರೆ ಬೆವರು ಬರೋದು ಒಂದು ಕಾರಣ ಬರುತ್ತದೆ. ನೀವು ನೋಡಿ ಮತ್ತೆ ಮನೆಯಲ್ಲೆಲ್ಲ ನೀವು ರೇಷ್ಮೆ ಶಿರ ಉಟ್ಕೊಂಡಿರ್ತೀರಿ, ಈ ರೀತಿ ಆಗ್ತದೆ ಶೆಕೆ ಏನಾದ್ರೆ ಶೆಕೆ ಪ್ಲೇಟ್ ನೀರು ತಿನ್ನಿಸಬಹುದು, ಬಿಸಿ ಬಿಸಿ ಕೇಸರಿ ಕಾಣಿಸಬಹುದು, ತಿನ್ಲಿಕ್ಕೆ ಆಗುದಿಲ್ಲ, ಚೆಲ್ಲಬೇಕಾಗ್ತದೆ ತಿನ್ಲಿಕ್ಕೆ ಆಗುದಿಲ್ಲ, ಶೆಕೆ ಆಗ್ತದೆ, ಹಿಂಗೆ ಮಾಡ್ತಾನೆ, ಹಿಂಗೆ ಕುಡುತ್ತಾನೆ, ಹಿಂಗೆ ಇರ್ತದೆ, ಹಿಂಗೆಲ್ಲ ಆಗಿ ಬರ್ತಾರೆ. ಅಂದ್ರೆ ಇಷ್ಟು ಅವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಆಹಾರ ಸೇವಿಸುವ ಕ್ರಮವನ್ನು ನಾವು ಹುಡಿ ಮಾಡ್ಬೋದು. ಇವತ್ತಿಗೂ ಹೇಳ್ತೇನೆ, ನಮ್ಮ ಮನೇಲಿ ಹೇಳ್ತೇನೆ, ನಾನು ಅದಕ್ಕೆ ಹೇಳಿದ್ದೇನೆ ಅವ್ರಿಗೆಲ್ಲ ನಮ್ಮನೆಲ್ಲ ಒಂದು ರೂಲ್ಸ್ ಮಾಡಿದ್ದೀನಿ, ಇವ್ರು ಹುಡುಗರಿಗಿಲ್ಲ ನೀವು ಒಳ್ಳೆ ಮಾತಲ್ಲಿ ಹೇಳಿದ್ ಕೇಳೋದಿಲ್ಲ, ಟಿವಿ ಮುಂದೆ ಗುಂಪು ಹಾಕಬೇಕು ಅವ್ರಿಗೆ, ಅವ್ರದ್ದೇನೋ ಊಟ ಆದ್ರೆ ಟಿವಿ ಮುಂದೆ ಊಟ ಟಿವಿ ಮುಂದೆ ಆಗೋದು ಯಾವ ಮನೇಲಿ ಬರುತ್ತೋ ಅವತ್ತಿಂದ ನಿಮ್ಗೆ ರೋಗ ಬರೋದು ಗುಣ ಮಾಡಲಿಕ್ಕೆ ಸಾಧ್ಯವೇ? ನಿಮ್ಗೆ ಡಯಾಬಿಟಿಸ್ ಬರುತ್ತೆ, ಎಂಗ್ಸೈಟಿನೂ ಬರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ, ಕ್ಯಾನ್ಸರ್ ಬರುತ್ತೆ. ಯಾಕಂದ್ರೆ ಅವೆಲ್ಲ ಬರಲಿಕ್ಕೆ ಕಾರಣಗಳು ಎಲ್ಲಿದ್ದಾವೆ ಅಂತ ಕೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಅದಿಷ್ಟು ನಡೀತಾನೆ ಇದೆ. ನಾರ್ಮಲ್ ಆಗಿ ಒಳ್ಳೆ ಮನಸ್ಸಿನಲ್ಲಿ ಆ ಆಹಾರವನ್ನು ತಗೊಂಡಾಗ ಅದರ ಪರಿಣಾಮ ಕರೆಕ್ಟ್ ಆಗಿ ಆಗ್ತದೆ. ನೀವು ಗರ್ಭಿಣಿಯಲ್ಲಿ ಏನೋ ಟೆನ್ಷನ್ನಲ್ಲಿ ಹೆಂಗೋ ತಿನ್ನೋದು, ಹೊಟ್ಟೆ ತುಂಬ ಚೀಲ ತುಂಬೋ ಸಿಸ್ಟಮ್ ಅಲ್ಲ ಅದು, ಅದು ಟಿಫಿನ್ ಕ್ಯಾರಿಯರ್ಗೆ ಹಾಕಿ ಓಕೆ, ಅದನ್ನು ತುಂಬ ತಿನ್ನಿ, ಎಲ್ಲರೂ ಹೋಗ್ತೀನಿ, ಅದು ಅಲ್ಲೇ ಗರ್ಭಿಣಿ ತಿನ್ನಿ, ಟಿಫಿನ್ ಕ್ಯಾರಿಯರ್ಗೆ ಹಾಕಿದಾಗ ನೀವೇ ಊಟ ಮಾಡೋ ಪದ್ಧತಿ ರೆಡಿ ಮಾಡ್ಕೊಳ್ತೀರಿ. ಮತ್ತು ಇನ್ನೊಂದು ಪದ್ಧತಿ ಇದೆ, ಯಾವುದೇ ಆಹಾರ ಬಿಸಿಯಾಗಿ ನಾವು ರೆಡಿ ಮಾಡ್ತೀವಲ್ಲ, ಈ ಫ್ರಿಜ್ ಸಿಸ್ಟಮ್ ಬಂದಿರೋದು ನಾ ಹೇಳೋ ಮೋಸ್ಟ್ ಡೇಂಜರಸ್ ಥಿಂಗ್ ಫಾರ್ ಲೈಫ್. ಈಟಿಂಗ್ ಸ್ಟೋರ್ಡ್ ಫುಡ್ ಆ್ಯಂಡ್ ಫ್ರೀಸ್ ಫ್ರೋಸನ್ ಫ್ರೋಸನ್ ಎಲ್ಲ ಏನೇನೆಲ್ಲ ತಿನ್ನೋ ಅಂತಲ್ಲ ತಿಂತಲ್ಲ, ಅದು ನೋಡಿ ಆಸೆಯಾಗುತ್ತೆ. ಅದು ನ್ಯಾಚುರಲ್ ಆಗಿ ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಅದು ಪ್ರಾಣಿ ಹೊಡಿತದೆ. ಅದು ಹೊಡೆದ್ರೆ ಆ ಪ್ರಾಣಿದು ಆ ಬಿಸಿ ಆರದೊಳಗೆ ಎಷ್ಟು ತಿಂತಿದ್ರೋ ತಿಂತದೆ, ಅದು ಬಿಸಿ ಆರದ್ರೆ ಆ ಹುಲಿ ಆ ನದಿನ ತಿನ್ನೋದನ್ನ ಮಾಡೋದು ಅರ್ಥ ಮಾಡ್ಕೊಳ್ಳಿ. ನ್ಯಾಚುರಲ್ ಸಿಸ್ಟಮ್ ಅದರೊಳಗೆ ಆ ಅಗ್ನಿಯ ಅಂಶ ಹೋಯ್ತು, ಹುಲಿ ಆ ಮೊಲವನ್ನು ಕೂಡ ತಿನ್ನಲಿಲ್ಲ, ಬಿಡ್ತದೆ, ರುಚಿಯಾಗಿಲ್ಲ, ಬಿಸಿ ಅದು ಹೋಯ್ತು ಆದ್ರೆ ಒಲ್ದು ಹೋಗ್ತದೆ. ಹಾಗೆ ನಾವು ವಿಷಯ ಮನುಷ್ಯರಿಗೆ ನಮ್ ತೊಣಿತಾರು ಅಂದ್ರೆ ತೊಣಿತಾರ ಇನ್ನು ಚಲೋ, ಅದು ಒಳಗೆ ಹರಿಸಿದ್ದಂತೂ ಕೆಲವರು ಜನ ಹರಿಸಿದ ಅಣ್ಣ ಉಣ್ಣವರೇ ಇದ್ದಾರೆ, ಅವ್ರನ್ನ ದಯಮಾಡಿ ನಿಮ್ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾವ ಹೊಸ ವಿಚಾರನೂ ಅವ್ರು ತಲೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಣ್ಣನೇ ಹಳಸಿದ ತಿಂದ್ಮೇಲೆ ತಲೆ ಮಳಸೋದು, ಯಾವ ಹೊಸ ವಿಚಾರ ಮಾಡ್ಲಿಕ್ಕೆ ಆಸ್ಪದವೇ ಇಲ್ಲ. ಯಾಕಂದ್ರೆ ಆಲ್ ವೇಸ್ ಆರ್ ಬ್ಲಾಕ್ಡ್, ಅಲ್ಲಿ ನೀವೇನು ಹೊರಗಿನ ಬರಬೇಕು ಅವಷ್ಟು ಆ ಅಂದ್ರೆಗಳನ್ನ ನೀವೇ ಬಂದ್ ಮಾಡ್ತಿದ್ರಿ. ಮತ್ತೆ ಅದರ ಅದು ಹಾಗೆ ಇದೆ, ಆರು ತಾಸಿನೊಳಗೆ ನಾವು ಆಹಾರ ತಗೋಬೇಕು ಅಂತ ನಮ್ದು ಇದೆಲ್ಲ ಆಯುರ್ವೇದ ಪದ್ಧತಿಗೆ ಬಂದಿರೋದು. ನಾನು ನಮ್ದೇ ಇನ್ಸೈಟ್ಸ್ ಹೇಳೋದಲ್ಲ, ಯಾಕೆ ಇದು ಈಗಲೂ ಆ ಪದ್ಧತಿ ಇಲ್ಲ, ಊಟ ಹ್ಯಾಂಗ್ ಮಾಡ್ಬೇಕು ನಾವು ಇದು ಮಾಡುವ ಆ ಪದ್ಧತಿಗೆ ಇದ್ರು ಇಟ್ಸ್ ನಾಟ್ ಡಿಫೈನ್ ಇಟ್ ಅವ್ರು ಹ್ಯಾಂಗೆ ಯಾವ ಯಾವ ತಗೋಬೇಕು ಅದು ಇಲ್ಲಿ ತಮ್ಮಲ್ಲಿ ಹೇಳ್ತಾರೆ ಉಷ್ಣ ಶೀತ ಹಿಂಗೆಲ್ಲ ಕೇಳ್ತಾರೆ ಅವರು, ಭಾಳಷ್ಟು ನಮ್ದು ಎಲ್ಲ ಸಿಸ್ಟಮ್ ಫಾಲೋ ಮಾಡೋದಿರ್ತಾರೆ, ಅದು ಹೀಟು ಇದು ಕೋಲ್ಡ್ ಅಂತ ಹೇಳ್ತಾರೆ. ನಾವು ನಮಗೆ ಹೀಟು ಕೋಲ್ಡ್ ಅಂತ ಇದೆ, ಆಟೋ ಇದ್ರೊಳಗೆ ಹಾಕಿದ್ರೆ ಓವನ್ ಅಲ್ಲಿ ಹಾಕಿದ್ರೆ ಹೀಟು, ಫ್ರಿಜ್ ಒಳಗಿದ್ರೆ ಕೋಲ್ಡ್, ನಮ್ಮ ಅರ್ಥ ಮಾಡ್ಕೊಳ್ಳೋ ಸಿಸ್ಟಮ್ ಹಂಗಾಗಿ. ಆದ್ರೆ ಅವರವ್ರ ಶರೀರಕ್ಕೆ ಅದು ಯಾವ್ಯಾವ ಯಾವ್ಯಾವ ಥರದ ವ್ಯತಿರಿಕ್ತ ಪರಿಣಾಮ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಹಾಗೆ. ಅಂದ್ರೆ ಇದು ಒಂದು ಊಟದಲ್ಲಿ ಇದ್ದವರು ಮನೆಯವಾಗಿ ಆ ಥರ ಪದಾರ್ಥಗಳನ್ನ ಫ್ರೆಶ್ ಆಗಿ ತಯಾರು ಮಾಡಿದ್ರು, ಬಹುಶಃ ನಮ್ಮಂಚು ಅಟ್ಲೀಸ್ಟ್ ಸಿರ್ಸಿಗೆ ಆ ಲೆವೆಲ್ ಇನ್ನು ಬಂದಿಲ್ಲ. ನಾವು ಅಟ್ಲೀಸ್ಟ್ ಒಂದು ಅನ್ನ ಏನೂ ಇಲ್ಲ ಆಸೆಗೆ ಬೇಕಾಗಿದ್ರು ಅನ್ನವನ್ನ ಆದ್ರೆ ಅಟ್ಲೀಸ್ಟ್ ದಿವಸ ಒಂದು